Subscribe, like, share and hit the bell icon to never miss another update from Delight Report. ಒಂದೆಡೆ ಕರೋನಾ ಮಹಾಮಾರಿ ರಾಜ್ಯಭಾರ ನಡೆಸಿದ್ರೆ ದೇಶದೆಲ್ಲೆಡೆ ದೇವಿಗೆ ನಿತ್ಯ ಪೂಜೆ ನಡೀತಾ ಇದೆ. ಹೌದು, ನಾಡಿನೆಲ್ಲೆಡೆ ನವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಈ ನವರಾತ್ರಿಯ ದಿನಗಳನ್ನ ಶ್ರೇಷ್ಠ ದಿನವೆಂದು ಸಹ ಕರೆಯಲಾಗುತ್ತೆ. ಈ ಬಾರಿಯ ನವರಾತ್ರಿ ಆರಂಭದ ಮೊದಲ ದಿನ ಮಹಾರಾಷ್ಟ್ರದ ಕಲ್ಯಾಣದಲ್ಲಿರುವ ನರ್ಸಿಂಗ್ ಹೋಮ್ನಲ್ಲಿ 9 ಹೆಣ್ಣು ಮಕ್ಕಳ ಜನನವಾಗಿದೆ. ಹಾಸ್ಯನಟ ಮತ್ತು ಡಾಕ್ಟರ್ ಸಂಕೇತ್ ಭೋಸಲೆ ನವರಾತ್ರಿ ದಿನ ಹುಟ್ಟಿದ ಈ ಹೆಣ್ಣು ಮಕ್ಕಳ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ನವರಾತ್ರಿಯ ಸಮಯದಲ್ಲಿ ನವ ಹೆಣ್ಣು ಮಕ್ಕಳ ಜನನವಾಗಿರುವುದು ಶುಭ ಸೂಚಕ ಎಂದು ಬರೆದುಕೊಂಡಿದ್ದಾರೆ. ಎಷ್ಟು ಮಾತ್ರವಲ್ಲದೆ 18 ವರ್ಷದ ಸರ್ವಿಸ್ನಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ದಿನ 9 ಹೆಣ್ಣು ಮಕ್ಕಳ ಜನನವಾಗಿದೆ ಅಂತ ವರದಿಯಾಗಿದೆ. Delight Report ನೈಜ ಸುದ್ದಿಯ ನಿಮ್ಮ ತಾಣ. ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.